ನರಸಿಂಹೇಗೌಡ ಅವರ ನೇತೃತ್ವದಲ್ಲಿ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು। ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ನಮ್ಮನ್ನ ಅಗಲಿದರು। ಅವರು ನಗು, ಅವರ ಒಳ್ಳೆತನ, ಅವರ ಕನ್ನಡ ಸಿನಿ ಲೋಕಕ್ಕೆ ನೀಡಿರುವ ಕೊಡುಗೆ ಎಂದೆಂದಿಗೂ ಜೀವಂತ। ಎಲ್ಲಾ ಪುನೀತ್ ಅಭಿಮಾನಿಗಳು ಸೇರಿ ನಂದಾದೀಪ ಬುದ್ಧಿಮಾಂದ್ಯ ವಸತಿ ಶಾಲೆಯಲ್ಲಿ ಪುನೀತ್ ರಾಜ್‌ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಹಾಗೂ ಮಕ್ಕಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸಲಾಯಿತು ಮತ್ತು ಎಲ್ಲಾ ಮಕ್ಕಳಿಗೂ ಮತ್ತು ಅಭಿಮಾನಿಗಳಿಗೆ ಅನ್ನದಾಸೋಹವನ್ನು ಮಾಡಲಾಯಿತು। ಪುನೀತ ಅಮರ ಅನ್ನೋ ಒಂದು ಹೆಸರಿನಲ್ಲಿ ಅವರ ಒಂದು ಜನ್ಮದಿನಾಚರಣೆಯನ್ನ ಕರ್ನಾಟಕ ರಾಜ್ಯದ ಅಪ್ಪು ಸೇವಾ ಸಂಘದ ವತಿಯಿಂದ ಈ ಅರಳೇರಿ ರಸ್ತೆಗೆ ಪುನೀತ್ ರಾಜ್‌ಕುಮಾರ್ ರಸ್ತೆ ಎಂದು ಘೋಷಣೆ ಮಾಡಿಕೊಂಡು ಈ ಒಂದು ನಾಮಕರಣ ಉದ್ಘಾಟನೆ ಮಾಡುವ ಮೂಲಕ ಈ ಒಂದು ರಸ್ತೆಗೆ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ರಸ್ತೆ ಅಂತ ನಾಮಕರಣ ಮಾಡ್ತಾ ಇದ್ದಾರೆ। ಸೊ ಇದರ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದ ಇಡೀ ದೇಶ ನಮ್ಮ ಕರ್ನಾಟಕದತ್ತ ಮುಖ ಮಾಡುವಂತೆ ಮಾಡಿದಂಥ ಒಬ್ಬ ನೇರ ನಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಯಾಕೆಂದರೆ ಪುನೀತ್ ಕರ್ನಾಟಕದ ಪುನೀತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಕರ್ನಾಟಕದಲ್ಲಿ ಅಂಥವ್ರು ಹುಟ್ಟಿದ್ದೆ ನಮಗೆ ಪುನೀತವಾದಂಥ ಈ ಜನ್ಮಭೂಮಿಯಲ್ಲಿ ನಾವು ಹುಟ್ಟಿದ್ದೀವಲ್ವ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಒಂದು ನಾವೆಲ್ಲ ಅದೃಷ್ಟ ಮಾಡಿದ್ದೀವಿ ಕರ್ನಾಟಕದಲ್ಲಿ ಅಂತ ಒಂದು ಒಳ್ಳೆಯ ನಟನನ್ನು ಪಡೆದಿದ್ದಕ್ಕೆ। ಈ ಒಂದು ಹೆಸರಿನಲ್ಲಿ ಇವತ್ತು ಮಾಡ್ತಕ್ಕಂಥ ಒಂದು ಸೇವೆಗಳು ಏನಿರ್ಬೋದು ಅನ್ನದಾನ ಆಗಿರ್ತಕ್ಕಂಥದ್ದಾಗಿರ್ಬೋದು ಯಾಕೆಂದರೆ ಅವರು ಸಹ ಅನ್ನ ವಸ್ತ ಹೊಟ್ಟೆಗಳಿಗೆ ಅನ್ನ ಕೊಡುವಂಥ ಕೆಲಸ ಅನೇಕರಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಮಾಡಿದರು। ಅದೇ ನಿಟ್ಟಿನಲ್ಲಿ ಅನಾಥ ಮಕ್ಕಳಿಗೆ ಒಂದು ಅವರ ಜೀವನ ಕಟ್ಟಿಕೊಳ್ಳಲಿಕ್ಕೆ ಒಂದು ಉನ್ನತವಾದಂಥ ಒಂದು ಸೇವಾಶ್ರಮಗಳನ್ನು ತೆರೆದರು। ಆ ಒಂದು ಒಳ್ಳೆಯ ಕೆಲಸಗಳು ನಮಗೆಲ್ಲರಿಗೂ ಸಹ ಆದರ್ಶ ಆಗಬೇಕಾಗುತ್ತೆ। ಇವತ್ತು ಅವರು ಮಾಡಿದಂಥ ಕೆಲಸಗಳನ್ನು ಪ್ರತಿಯೊಬ್ಬರು ನಾವೇನೋ ಒಂದು ಸಾವಿರಾರು ಜನಕ್ಕೆ ಅನ್ನ ಕೊಡೋ ಒಬ್ಬರಿಗೆ ಅನ್ನ ಕೊಡುವಂಥ ಸ್ಥಿತಿಯಲ್ಲಿ ನಾವೆಲ್ಲರೂ ಅವರ ಒಂದು ಹೆಸರಿನಲ್ಲಿ ಒಂದು ಸೇವೆ ಮಾಡುವಂಥ ಪ್ರತಿ ವರ್ಷ ಅದೇ ಸೇವೆ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ। ಪ್ರತಿಯೊಬ್ಬರು ಇವತ್ತೇನು ಇಲ್ಲಿ ಕರ್ನಾಟಕ ರಾಜ್ಯರತ್ನ ಅಪ್ಪು ಸೇವಾ ಸಂಘ ಆಗಿರ್ಬೋದು, ಕೆಂಪೇಗೌಡ ಯುವಜನ ವೇದಿಕೆ ಆಗಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಗಿರ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ಸಂಘಗಳು ಒಟ್ಟುಗೂಡಿ ಪ್ರತಿ ವರ್ಷವೂ ನಮ್ಮ ಪುನೀತ್ ರಾಜ್‌ಕುಮಾರ್ ಅವರ ಹುಟ್ಟುಹಬ್ಬವನ್ನು ನಾವು ಅವರ ಹೆಸರಿನಲ್ಲಿ ಅನ್ನದಾನ ಮಾಡತಕ್ಕಂಥದ್ದಾಗಿರ್ಬೋದು ಮತ್ತು ಅಂಧ ಮಕ್ಕಳಿಗೋ ಬುದ್ಧಿವಂತ ಮಕ್ಕಳಿಗೋ ಏನೋ ನಮ್ಮ ಕೈಲಾದಂಥ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ।